ತುಂಬಾ ಸುಂದರವಾಗಿ ಕಾಣಿಸ್ತಾ ಇರುವಂತಹ ಈ ಒಂದು ಗುಲಾಬಿಗೆ ದೇಸಿ ಗುಲಾಬಿ ಅಥವಾ ನಾಟಿ ಗುಲಾಬಿ ಅಂತ ಕೂಡ ಕರೀತಾರೆ. ಈ ಒಂದು ಗಿಡವನ್ನು ಕಟಿಂಗ್ನಿಂದ ಬೆಳೆಸೋದು ತುಂಬ ಸುಲಭ, ತುಂಬ ಚೆನ್ನಾಗಿ ಇದರ ಬೆಳವಣಿಗೆ ಆಗುತ್ತೆ. ಇದನ್ನು ಯಾವ ರೀತಿ ಶೇಪ್ ಕೊಡ್ಕೊಂಡು ಇದನ್ನು ಯಾವ ರೀತಿ ಆರೈಕೆ ಮಾಡಿದ್ರೆ ತುಂಬ ಹೂಗಳನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ. ಆತ್ಮೀಯ ವೀಕ್ಷಕರೇ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಯಾರೆಲ್ಲ ಹೊಸಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ತಕ್ಷಣ ತಲುಪುವಾಗ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ, ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಪಿಂಕ್, ಡಾರ್ಕ್ ಪಿಂಕ್ ನಾಟಿ ದೇಸಿ ಗುಲಾಬಿ ಗಿಡವನ್ನು ನಾವು 20 ಲೀಟ್ರಿನ ಕಂಟೈನರ್ನಲ್ಲಿ ಬೆಳೆಸ್ಕೊಂಡಿದ್ದೀವಿ. ಈ ಒಂದು ಗಿಡ ತುಂಬ ಚೆನ್ನಾಗಿ ತುಂಬ ಬೇಗ ಕಟಿಂಗಿಂದ ಬೆಳವಣಿಗೆ ಆಯಿತು. ಈ ಗಿಡದ ವಯಸ್ಸು ನಾವು ನೋಡೋದಾದರೆ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಸರಿಯಾಗಿ 9 ತಿಂಗಳು ಮಾತ್ರ. ಈ ಒಂದು 9 ತಿಂಗಳಿನಲ್ಲಿ ಸುಮಾರು ಹೂಗಳನ್ನು ನಮಗೆ ಕಾಣಿಕೆಯಾಗಿ ಕೊಟ್ಟು ತುಂಬ ಚೆನ್ನಾಗಿ ಬೆಳವಣಿಗೆಯಾಗಿದೆ. ಎಷ್ಟೊಂದು ದೊಡ್ಡ ದೊಡ್ಡ ಕಾಂಡಗಳನ್ನು ಬೆಳೆಸ್ಕೊಂಡು ಯಾವ ರೀತಿ ಹರಡಿಕೊಂಡಿದೆ ಅನ್ನೋದು ತಾವು ಎದುರುಗಡೆ ನೋಡ್ತಾ ಇದ್ದೀರಾ. ಸೊ ಇದಕ್ಕೆ ಒಂದು ಒಳ್ಳೆಯ ಶೇಪ್ ಕೊಟ್ಟು ನಾವು ಹೆಚ್ಚಾಗಿ ಬುಷಿಯಾಗಿ ಮಾಡೋದ್ರಿಂದ, ಅಂತಂದರೆ ಈ ರೀತಿ ಹಾರ್ಡ್ ಪ್ರೂನಿಂಗ್ ಮಾಡೋದ್ರಿಂದ ಅಕ್ಕಪಕ್ಕದಿಂದ ಅತಿ ಹೆಚ್ಚಾಗಿ ಇದರ ಬ್ರಾಂಚಸ್ಗಳು ಉತ್ಪತ್ತಿಯಾಗ್ತವೆ. ಈ ರೀತಿ ಹಾರ್ಡ್ ಪ್ರೂನಿಂಗ್ ಮಾಡುವಂಥ ಇನ್ನೊಂದು ದೊಡ್ಡ ಉಪಯೋಗ ಏನು ಅಂತಂದರೆ, ಈ ಒಂದು ಗುಲಾಬಿ ಗಿಡಗಳಿಗೆ ಚಳಿಗಾಲದ ಅಂತ್ಯದಲ್ಲಿ ಹೇನುಗಳು ಮೊಗ್ಗಿಗಳಿಗೆ ಅಂಟ್ಕೊಂಡ್ಬಿಡ್ತವೆ. ಹೇನುಗಳ ಒಂದು ಕಾಯಿಲೆ ಬರುತ್ತೆ, ಸಣ್ಣ ಸಣ್ಣ ಹೇನುಗಳಿರುತ್ತೆ, ಅದು ಮೊಗ್ಗುಗಳಿಗೆ ಅಂಟ್ಕೊಂಡ್ಬಿಟ್ಟು ಅದರ ಸಾರವನ್ನು ಹೀರಿಬಿಡುತ್ತೆ, ಆ ಮೊಗ್ಗುಗಳಲ್ಲಿರುವಂಥ ಸಾರವನ್ನು ಹೀರುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ಮೊಗ್ಗುಗಳು ಯಾವುದೇ ಕಾರಣಕ್ಕೂ ಕೂಡ ಅರಳೋದಿಲ್ಲ, ಮೊಗ್ಗು ಮೊಗ್ಗಾಗಿಯೇ ಬಾಡಿ ಒಣಗಿ ಹೋಗ್ಬಿಡುತ್ತೆ. ಅದರ ಜೊತೆಗೆ ಇದರ ಎಲೆಗಳು ಕೂಡ ಕೆಲವು ಕಡೆ ಗಿಂಚ್ಕೊಂಡು ಹೋಗಿದೆ ನಮಗೆ ಕಾಣಿಸ್ತಾ ಇದೆ ನೋಡಿ. ಅಂತಂದರೆ ಸರಿಯಾದ ಶೇಪಿನಲ್ಲಿ ಆರೋಗ್ಯಕರವಾಗಿ ಎಲೆಗಳು ಕಾಣಿಸ್ತಾ ಇಲ್ಲ. ಸೊ ಇಂಥ ಎಲ್ಲ ತೊಂದರೆಗಳು ತಾವು ಗುಲಾಬಿ ಗಿಡಗಳಲ್ಲಿ ಕಂಡಾಗ ವಸಂತ ಋತುವಿನ ಆರಂಭದಲ್ಲಿ ಅಥವಾ ಮಳೆಯಗಾಲದ ಆರಂಭದಲ್ಲಿ ಕೂಡ ಈ ರೀತಿ ಹಾರ್ಡ್ ಪ್ರೂನಿಂಗ್ ಮಾಡ್ಬೋದು. ಈ ರೀತಿ ಹಾರ್ಡ್ ಪ್ರೂನಿಂಗ್ ಮಾಡಿದ ನಂತರ ತಾವು 45 ಡಿಗ್ರಿ ಆ್ಯಂಗಲಿಗೆ ಹಾರ್ಡ್ ಪ್ರೂನಿಂಗ್ ಮಾಡಬೇಕಾಗತ್ತೆ. ಯಾಕೆಂದರೆ ಮಳೆಗಾಲದಲ್ಲಿ ತಾವು ಹಾರ್ಡ್ ಪ್ರೂನಿಂಗ್ ಮಾಡಿದಾಗ ಡೈರೆಕ್ಟಾಗಿ ಅರ್ಧ ಭಾಗ ಕಟ್ ಮಾಡಿದ್ರೆ ಅಂತಂದರೆ ಮಳೆ ನೀರು ನಿಂತುಬಿಟ್ಟು ಮೇಲಿನ ಕಾಂಡದ ಮೇಲಿನ ಭಾಗದಿಂದ ಕೊಳಿತಾ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಆ ಕಾರಣದಿಂದ ನಾವು ಯಾವುದೇ ಗಿಡಗಳಿಗೆ ಹಾರ್ಡ್ ಪ್ರೂನಿಂಗ್ ಮಾಡ್ತೀವಿ ಅಂತಂದರೆ ಅದರ ಕಾಂಡಗಳನ್ನು 45 ಡಿಗ್ರಿ ಆ್ಯಂಗಲಿಗೆ ನಾವು ಕಟ್ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಹಾಕಿದ ನೀರೇ ಆಗಲಿ ಅಥವಾ ಮಳೆ ನೀರೇ ಆಗಲಿ ಸರಾಗವಾಗಿ ಇಳಿದ್ಬಿಟ್ಟು ಕೆಳಗೆ ಹೋಗ್ಬಿಡುತ್ತೆ, ಅಂತಂದರೆ ಆ ಕಾಂಡದಲ್ಲಿ ನಿಲ್ಲಲ್ಲ, ಇದರಿಂದ ಕಾಂಡ ಕೊಳೆಯೋದು ಇಲ್ಲ. ಸೊ ಈ ರೀತಿ ಹಾರ್ಡ್ ಪ್ರೂನಿಂಗ್ ಮಾಡಿದಾಗ ಯಾವುದು ಒಣಗೋಗಿರೋವಂಥ ಕೆಲವು ಭಾಗಗಳಿದ್ದಾವೆ, ಕೆಲವು ಎಲೆಗಳಿದ್ದಾವೆ, ಬೇಳದೇ ಇರೋವಂಥ ಅಕ್ವೇಡ್ ಆಗಿ ಕಾಣಿಸ್ತಾ ಇರೋವಂಥ ಎಲೆಗಳನ್ನೆಲ್ಲ ಈ ರೀತಿ ಕಟ್ ಮಾಡ್ತಾ ತೆಗಿಬೇಕಾಗತ್ತೆ. ಇಲ್ಲಿ ಇನ್ನೊಂದು ತಾವು ಗಮನಿಸ್ತಾ ಇರ್ಬೋದು, ಈ ಪಾಟ್ನಲ್ಲಿ ಈ ಒಂದು ಸಸಿ ಬೆಳೆದಿರೋದು ಒಂದು ಬದಿಯಲ್ಲಿ ಬೆಳೆದು ಬಿಟ್ಟಿದೆ. ಅಂತಂದರೆ ನಾವು ನೆಟ್ಟಾಗ ಇದರ ಕಟಿಂಗನ್ನು ಅದು ಒಂದು ಬದಿಗೆ ಮಾತ್ರ ತುಂಬ ಹೆಚ್ಚಾಗಿ ಅದರ ಬೆಳವಣಿಗೆನ ತೋರಿಸ್ಕೊಂಡು ಸೈಡ್ನಲ್ಲಿ ಇದ್ದಂಗಿದೆ. ಸೊ ಇದಕ್ಕೆ ನಾವು ಕೇವಲ ಪ್ರೂನಿಂಗ್ ಮಾಡಿಬಿಟ್ಟು ಈ ರೀತಿ ಕೆದಕ್ಕೆ ತೆಗೆದುಬಿಟ್ಟು ಗೊಬ್ಬರ ಹಾಕೋಣ ಅಂತ ಇದ್ವಿ. ಬಟ್ ಸರಿಯಾದ ಕ್ರಮದಲ್ಲಿ ಬೆಳೆದೆ ಇರೋಂಥ ಒಂದು ಕಾರಣದಿಂದ ಈ ಒಂದು ಗಿಡವನ್ನು ಸಂಪೂರ್ಣವಾಗಿ ಪಾಟಿನಿಂದ ಹೊರತೆಗೆದು ಮತ್ತೆ ಸರಿಯಾಗಿ ಮಧ್ಯಭಾಗದಲ್ಲಿ ನೆಡುವ ಒಂದು ಕಾರ್ಯಕ್ರಮನ ಈಗ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಪಾಟಿನ ಮಿಶ್ರಣವನ್ನು ನಾವು ರೆಡಿ ಮಾಡಿ ಈ ಗಿಡವನ್ನು ನೆಟ್ಟು ಸುಮಾರು 6 ತಿಂಗಳಾಗಿತ್ತು ರಿಪಾಟಿಂಗ್ ಮಾಡಿ. ಬಟ್ ಇದೊಂದು ಸೈಡಿಗೆ ಆಗಿರೋ ಕಾರಣದಿಂದ ಈಗ ಮತ್ತೆ ಇದಕ್ಕೆ ಹೊಸದಾಗಿ ರಿಪಾಟಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೆರೆದು ತೆಗಿತಾರೆ ಅಂತ ಒಂದು ಮಣ್ಣಿನಲ್ಲಿ ಸಾಕಷ್ಟು ಗೊಬ್ಬರದ ಪ್ರಮಾಣ ಇದೆ, ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಆ ಟೈಮ್ನಲ್ಲಿ ನಾವು ಇದಕ್ಕೆ ಕೆಮ್ಮಣ್ಣನ್ನು ಹಾಕಿಬಿಟ್ಟು ಬೆಳೆಸಿದ್ವಿ. ಅತಿ ಹೆಚ್ಚು ಮಣ್ಣಿನ ಅಂಶ ಇರೋದರಿಂದ ಈ ಕಂಟೈನರ್ನಲ್ಲಿ ಈ ಒಂದು ಕಂಟೈನರ್ ತುಂಬ ಭಾರವಾಗಿದೆ. ಸೊ ಅದನ್ನು ಈಗ ಲೈಟ್ ಮಾಡೋಣ ಅಂಥೇಳಿ, ಯಾಕೆಂತಂದರೆ ಇದನ್ನು ಮೇಲ್ಭಾಗದಲ್ಲಿಡ್ತಾ ಇದ್ದೀವಿ. ಆ ಮೇಲ್ಭಾಗದಲ್ಲಿ ಇಡಬೇಕಾದ್ರೆ ಯಾವುದೇ ಕಂಟೈನರ್ಗಳಾಗಲಿ ಸ್ವಲ್ಪ ಲೈಟ್ ವೆಯ್ಟ್ ಇತ್ತು ಅಂತಂದರೆ ತುಂಬ ಅನುಕೂಲ ಆಗಿರುತ್ತೆ. ಈಗ ನಾವು ರೆಡಿ ಮಾಡಿಕೊಂಡು ಹಾಕುವಂಥ ಮಿಶ್ರಣದಿಂದ
50% वेट कड़मे आगते तुम हगुर कंटेनर रेडिया नोड़ी मंडन चेना कामें यह मंडन चेना मत पौड्र मूड़ीमकु पाटिंग मिक्सन ऐन रेडी अदर जो 50-50% मिक्सकी आवेन अरे वो कंटेनर भार मोदी 50 पटु कड़मे आगते पाटिंग मिक्सन ना साकु इद्दिलन्न ಬೆರೆಸ್ಕೊಂಡಿದ್ದೀವಿ ಹಾಗಾಗಿ ತುಂಬಾ ಲೈಟ್ ವೇಟ್ ಆಗಿರುತ್ತೆ ಯಾರೆಲ್ಲ ಟೆರೆಸ್ ಗಾರ್ಡನರ್ ಮಾಡ್ತಾರೆ ಟೆರೆಸ್ ಗಾರ್ಡನಿಂಗ್ ಮಾಡ್ತಾರೆ ಮನೆ ಮೇಲೆ ಛಾವಣಿ ಮೇಲೆ ಪಾಟ್ ಗಳನ್ನು ಇಟ್ಬಿಟ್ಟು ಗಿಡಗಳನ್ನು ಬೆಳೆಸೋದಿಕ್ಕೆ ಇಷ್ಟಪಡ್ತಾರೆ ಅವರು ಈ ರೀತಿಯ ಒಂದು ಪಾಟಿಂಗ್ ಮಿಕ್ಸ್ ಅನ್ನು ರೆಡಿ ಮಾಡ್ಕೊಂಡು ಗಿಡಗಳನ್ನು ಬೆಳೆಸ್ಕೊಬಹುದು ಅದರ ಒಂದು ಪಾಟಿಂಗ್ ಮಿಕ್ಸ್ ಯಾವ ರೀತಿ ರೆಡಿ ಮಾಡ್ಕೊಬೇಕು ಮೇಲೆ ಐ ಬಟನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ ಅದರಿಂದ ತಾವು ಸಂಪೂರ್ಣವಾಗಿ ವಾಚ್ ಮಾಡಿ ಮೊದಲೇ ಈ ಕಂಟೇನರ್ ಗೆ ನಾವು ಡ್ರೈನ್ ಹೋಲ್ ಗಳನ್ನು ಮಾಡಿದ್ರಿಂದ ಕಲ್ಲಿನ ಚಕ್ಕೆಗಳನ್ನು ಇಟ್ಬಿಟ್ಟು ಆ ಡ್ರೈನ್ ಹೋಲಿಗೆ ಮುಚ್ಚತಾ ಇದೀವಿ ಕಾರಣ ಏನು ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಗಿಡಕ್ಕೆ ಕೊಡುವಂತ ಒಂದು ನೀರು ಪಾಟಿನೊಳಗೆ ನಿಂತುಬಿಟ್ಟು ಬೇರುಗಳಿಗೆ ಗಿಡದ ಬೇರುಗಳಿಗೆ ಯಾವುದೇ ರೀತಿಯ ಕೊಳೆತ ಕಾಣಬಾರದು ರೂಟ್ ರಾಟ್ ಆಗಬಾರದು ಅನ್ನುವಂತ ಕಾರಣದಿಂದ ಈ ರೀತಿ ಡ್ರೈನ್ ಹೋಲ್ಗಳನ್ನು ಪ್ರತಿಯೊಂದು ಪಾಟ್ಗಳಿಗೂ ಮಾಡ್ಕೊಂಡು ಈ ರೀತಿ ಚಕ್ಕೆ ಪೀಸ್ಗಳನ್ನು ಕೊಟ್ಟು ಅದರ ಮೇಲೆ ಮಣ್ಣು ಹಾಕೊಂಡ್ರೆ ನಾವು ಕೊಳವಂತ ನೀರು ಸಲೀಸಾಗಿ ಹೊರಗಡೆ ಡ್ರೈನ್ ಹೋಲ್ನಿಂದ ಹೋಗುತ್ತೆ ಅದರ ನಂತರ ಇಲ್ಲಿ ತಾವು ನೋಡ್ತಾ ಇದ್ದೀರಾ ಒಂದು ಒಣಕಸ ಮಾಡ್ಕೊಂಡಿದ್ದೀವಿ ಈ ಒಣಕಸ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಕಿಚನ್ ವೇಸ್ಟ್ ನಿಂದ ಸಿಗುವಂತ ಹಸಿ ತರಕಾರಿಗಳ ಸಿಪ್ಪೆ ಸೊಪ್ಪು ಹಣ್ಣಿನ ಸಿಪ್ಪೆಗಳು ಇವನ್ನೆಲ್ಲ ಚೆನ್ನಾಗಿ ಒಂದು ವಾರದವರೆಗೆ ಕೊಳೆಯೋದಿಕ್ಕೆ ಕಂಟೇನರ್ ಅಲ್ಲಿ ಬಿಟ್ಟುಬಿಡ್ತೀವಿ ಆ ರೀತಿ ಕೊಳೆತ ನಂತರ ಆ ನೀರನ್ನ ಬಸ ತೆಗೆದುಬಿಟ್ಟು ಗಿಡಗಳಿಗೆ ಹಾಕ್ತೀವಿ ಉಳಿದಂತ ಈ ಹಸಿ ಪದಾರ್ಥಗಳು ಯಾವ ಕಿಚನ್ ವೇಸ್ಟ್ ನಲ್ಲಿ ನಾವು ರೆಡಿ ಮಾಡ್ತಾ ಇರ್ತೀವಿ ಆ ಒಂದು ಪದಾರ್ಥಗಳನ್ನು ಚೆನ್ನಾಗಿ ಮತ್ತೆ ಡ್ರೈ ಮಾಡ್ತೀವಿ ಆ ರೀತಿ ಡ್ರೈ ಮಾಡಿ ಇಟ್ಕೊಂಡಂತ ಪದಾರ್ಥವನ್ನು ನಾವು ಪಾಟಿಂಗ್ ಮಿಕ್ಸ್ ನ ತಳಭಾಗದಲ್ಲಿ ಫಸ್ಟ್ ಲೇಯರ್ ಗೆ ಹಾಕಿದೀವಿ ಯಾಕೆ ಕಾರಣ ಏನು ಅಂತಂದ್ರೆ ಇದು ಮುಂದೆ ನಾವು ನೀರು ಕೊಡ್ತಾ ಕೊಡ್ತಾ ಒಳಗಡೆ ಕೊಳಿತಾ ಹೋಗುತ್ತೆ ಆ ರೀತಿ ಕೊಳೆತು ಚೆನ್ನಾಗಿ ಗೊಬ್ಬರ ಆದ ನಂತರ ಸುಮಾರು 6 ತಿಂಗಳ ನಂತರ ಇದರ ಈ ಒಂದು ಗಿಡದ ಸಸ್ಯ ಬೇರುಗಳು ಏನು ಕೆಳಭಾಗಕ್ಕೆ ಹೋಗ್ತವೆ ಅವಾಗ ಅದಕ್ಕೆ ಬೇಕಾದಂತ ಗೊಬ್ಬರ ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಬಿಟ್ಟು ಗಿಡಗಳು ಇನ್ನು ತುಂಬಾ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ ಇದರ ಜೊತೆಗೆ ಎರೆಹುಳುಗಳನ್ನು ಕೂಡ ನಾವು ಬಿಡೋದ್ರಿಂದ ಆ ಒಂದು ಎರೆಹುಳುಗಳು ತಳಭಾಗಕ್ಕೆ ಹೋಗ್ಬಿಟ್ಟು ಎಲ್ಲಿ ಕೂಲ್ ಆಗಿರುತ್ತೆ ಅಂತ ಭಾಗಕ್ಕೆ ಹೋಗ್ಬಿಟ್ಟು ಆ ಒಂದು ಗೊಬ್ಬರವನ್ನ ಚೆನ್ನಾಗಿ ಮಾರ್ಪಾಟು ಮಾಡಿ ಗಿಡಕ್ಕೆ ಬೇಕಾದಂತ ಪೌಷ್ಟಿಕಾಂಶಗಳನ್ನಾಗಿ ಪರಿವರ್ತಿಸಿ ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾದಂತ ಪೌಷ್ಟಿಕಾಂಶಗಳು ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಈಗ ನೋಡಿ ಈ ಒಂದು ಸಸಿಯನ್ನ ನಾವು ಪಾಟಿನ ಮಧ್ಯಭಾಗದಲ್ಲಿ ಸರಿಯಾಗಿ ನೆಟ್ಟಿದೀವಿ ಈ ರೀತಿ ನೆಟ್ಟು ನಾವು ಗಿಡನ ಬೆಳೆಸಿಕೊಳ್ಳೋದ್ರಿಂದ ಎಲ್ಲಾ ಭಾಗಗಳಿಂದ ಕೂಡ ಸಮಪ್ರಮಾಣದಲ್ಲಿ ಬ್ರಾಂಚಸ್ ಗಳು ಬರ್ತವೆ ಹುಟ್ಟುತ್ತವೆ ಅದಕ್ಕೆ ಗಾಳಿ ಕೂಡ ತುಂಬಾ ಚೆನ್ನಾಗಿ ಆಡೋದಿಕ್ಕೆ ಸರಿಯಾಗುತ್ತೆ ಸೊ ಈ ರೀತಿ ಒಂದು ಪಾಟಿಂಗ್ ಮಿಕ್ಸ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಕೂಡ ಬೇರುಗಳಿಗೆ ಬೇಕಾದಷ್ಟು ಗಾಳಿ ಆಡಿ ಏರಿಯೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಅದೇ ಕಾರಣದಿಂದ ಹೇಳಿದ್ದು ತಾವು ಮೇಲೆ ಈ ಬಟನ್ ಇಂದ ಇದರ ಒಂದು ಲಿಂಕ್ ಅನ್ನು ಪಡೆದುಬಿಟ್ಟು ತಾವು ಆ ವಿಡಿಯೋ ಕೂಡ ನೋಡಿ ಈ ರೀತಿ ಕಟಿಂಗ್ ಮಾಡಿದಂತ ಒಂದು ಭಾಗಗಳಿಗೆ ನಾವು ಇಲ್ಲಿ ಅರಿಶಿನದ ಲೇಪನವನ್ನ ಮಾಡ್ತಾ ಇದೀವಿ ಇದು ಮನೆಯಲ್ಲಿ ಸಿಗುವಂತ ಸುಲಭವಾದಂತ ಆರ್ಗಾನಿಕ್ ಆಂಟಿ ಆಕ್ಸಿಡೆಂಟ್ ತರ ಕೆಲಸ ಮಾಡುವಂತ ಒಂದು ಪದಾರ್ಥ ಆಗಿರೋದ್ರಿಂದ ನಾವು ಈ ಒಂದು ಅರಿಶಿನವನ್ನು ಮೆತ್ತೋದ್ರಿಂದ ಮೇಲ್ಭಾಗದಲ್ಲಿ ಯಾವುದೇ ಕ್ರಿಮಿ ಕೀಟಗಳು ಕಾಂಡದ ಮೇಲ್ಭಾಗದಲ್ಲಿ ಯಾವುದೇ ಕ್ರಿಮಿ ಕೀಟಗಳ ಹಾವಳಿ ಇರೋದಿಲ್ಲ ತೊಂದರೆ ಮಾಡೋದಿಲ್ಲ ಸೊ ಅದಾದ ನಂತರ ನಾವು ಎಪ್ಸಮ್ ಸಾಲ್ಟ್ ಅನ್ನು ಬೆರೆಸ್ಕೊಂಡ್ಬಿಟ್ಟು ಈ ಒಂದು ಪಾಟಿಗೆ ಸಂಪೂರ್ಣವಾಗಿ ತೇವವಾಗುವವರೆಗೂ ಫಸ್ಟ್ ಟೈಮ್ ನೀರು ಕೊಡ್ತೀವಿ ಅದರ ನಂತರ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಕೊಡ್ತಾ ಬರಬೇಕಾಗುತ್ತೆ ಈ ಒಂದು ವಿಡಿಯೋ ತಮಗೆ ಮೆಚ್ಚುಗೆ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀರಿ ಸರ್ವೇ ಜನ ಸುಖಿನೋ ಅಂತ ಈ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು